ಈ ದಿನ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ರಾಜ್ಯ ಕಂಡಂತ ಅಪ್ರತಿಮ ರಾಜಕಾರಣಿ ಎಲ್ಲ ವರ್ಗಗಳ ಭಾಗ್ಯಗಳ ಸರ್ದಾರ ಅತ್ಯಂತ ಯಶಸ್ವಿಯಾಗಿ ದೇವರಾಜ ಅರಸರ ನಂತರ 5 ವರ್ಷಗಳ ಸುಭದ್ರವಾದ ಸರ್ಕಾರವನ್ನು ಕೊಟ್ಟಂತಹ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಎರಡೂ ಜಿಲ್ಲೆ ಎಲ್ಲ ನಾಯಕರು ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ರು ಮಾಜಿ ವಿಧಾನ ಪರಿಷತ್ರು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಒಂದು ಮನವಿಯ ಮೇರೆಗೆ ಇವತ್ತು ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಹಿರಿಯ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಏನು ಅವರು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಕೋಲಾರಮ್ಮ ದೇವಸ್ಥಾನದಿಂದ ಚರ್ಚ್ಗೆ ಹೋಗ್ತಕ್ಕಂಥದ್ದು, ಅದಾದಮೇಲೆ ವಾಲ್ಮೀಕಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು, ಅದಾದಮೇಲೆ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು, ಮಹಾತ್ಮ ಗಾಂಧಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು, ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ಸರ್ವರವರ ಪುತ್ಥಳಿಗೂ ಕೂಡ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ಯೋಗಿ ನಾರಾಯಣ ಯತೀಂದ್ರರ ಕೈವಾರತಾತ್ಮವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ದರ್ಗಾಕ್ಕೆ ಹೋಗಿ ಅಲ್ಲಿ ಅಲ್ಲನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತು ನರಸಾಪುರದಲ್ಲಿ ಏನು ಸಿದ್ದರಾಮಯ್ಯವರು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗುದ್ದಲಿ ಪೂಜೆ ಮಾಡೋದ್ರ ಮೂಲಕ ಕೆ ಸಿ ವ್ಯಾಲಿ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟು ಹಣ ಬಿಡುಗಡೆ ಮಾಡಿ ಒಂದೇ ವರ್ಷದಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ರು. ಇವತ್ತು ಬಹುಶಃ ಯಾವ ಶುಭಗಳಿಗೆ ಅಲ್ಲಿ ಪೂಜೆ ಮಾಡೋದನ್ನು ಗೊತ್ತಿಲ್ಲ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುತೇಕ ಎಲ್ಲ ಕೆರೆಗಳು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿಯಿಂದ ಕೂಡ ಸೇರಿಕೊಂಡು ಮತ್ತು ಭಗವಂತನ ಕೃಪೆಯಿಂದ ಕೂಡ ಇವತ್ತು ತುಂಬಿ ನಮ್ಮೆಲ್ಲ ರೈತರ ಮುಖದಲ್ಲಿ ಇವತ್ತು ಹರ್ಷದಾಯಕವಾಗಿ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ. ರೈತರು ಭಾಳ ಖುಷಿಯಾಗಿದ್ದಾರೆ. ಇವೆಲ್ಲವನ್ನು ನೋಡಿಸಿ ಅದಾದಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಈ 4 ಜಿಲ್ಲೆಗಳ ಒಕ್ಕಲಿಗ ಸಮುದಾಯದವರ ಒಂದು ಏನು ಮನೆದೇವರು ಆರಾಧ್ಯ ದೈವ ಅಂತಿದ್ದಾರೆ, ಸೀತೆ ಭೈರವೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಕೂಡ ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿ ಕಾರ್ಯಕರ್ತರ ಜೊತೆ ಕೂತು ಊಟ ಮಾಡಿ ತದನಂತರ ಅವರ ಒಡನಾಡಿಯಾಗಿದ್ದು ದೀರ್ಘಕಾಲ ರಾಜಕಾರಣದಲ್ಲಿ ಅವರು ಒಡನಾಡಿಯಾಗಿದ್ದು ಬಹಳಷ್ಟು ಸಂಪುಟಗಳಲ್ಲಿ ಅವ್ರ ಜೊತೆಗಿದ್ದು ಕೆಲಸ ಮಾಡಿದಂಥ ಈ ಜಿಲ್ಲೆಯ ಅಪ್ರತಿಮ ರಾಜಕಾರಣಿ ರೈತರ ಪರ ಧ್ವನಿಯಾಗಿ ಕೆಲಸ ಮಾಡಿದಂಥ ನಿಷ್ಠೂರವಾದಿ ರಾಜಕಾರಣಿಯಾಗಿದ್ದಂಥ ಈ ಜಿಲ್ಲೆಯ ಗರಿಮೆಯನ್ನು ರಾಜ್ಯದಲ್ಲಿ ಎತ್ತಿಡಿದಂಥ ಬೈರೇಗೌಡರ ಸಮಾಧಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ತದನಂತರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಬೇರೆ ಬೇರೆ ಸಮುದಾಯದ ಮುಖಂಡರು ಸಂಘ ಸಂಸ್ಥೆಗಳ ಮುಖಂಡರುಗಳನ್ನು ಕೂಡ ಮಾತನಾಡಿ ಚರ್ಚೆ ಮಾಡಿ ತದನಂತರ ಬೆಂಗಳೂರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲ ಜಿಲ್ಲೆಯ ಹಿರಿಯ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ರೂಪಿಸಿದ್ದೇವೆ. ಎಲ್ಲ ಕಡೆ ಕೂಡ ಜನ ಇವತ್ತು ಕಾಯ್ತಾ ಇದ್ದಾರೆ, ಸಿದ್ದರಾಮಯ್ಯವರು ಬರ್ತಾರೆ ನೀವೆಲ್ಲ ಕೂಡ ನೋಡಿರ್ತೀರಿ. ಬಹುಶಃ ಮಾಧ್ಯಮದವರು ತಮಗೆಲ್ಲ ಕೂಡ ಗೊತ್ತಿದೆ ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಿಗದಿಯಾಗಿದ್ದಾವೆ. ಅಲ್ಲಲ್ಲೇ ಆ ಭಾಗದ ಕಾರ್ಯಕರ್ತರು ಎಲ್ಲ ಕೂಡ ಇವತ್ತು ಸಿದ್ದರಾಮಯ್ಯವರ ಬರುವಿಕೆಗಾಗಿ ಆಗಮನಕ್ಕೆ ಕಾಯ್ತಾ ಇದ್ದಾರೆ. ನಾವೆಲ್ಲ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮತ್ತೊಮ್ಮೆ ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ನೀವು ಕೋಲಾರಕ್ಕೆ ಬರಬೇಕು ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡಿ